ಸಾಗರದ ದೇಶಿ ಸೇವಾ ಪ್ರತಿಷ್ಠಾನದಿಂದ ಸ್ವಚ್ಛ ಸಮಾಜದ ನಿರ್ಮಾಣದ ಜಾಗೃತಿಗಾಗಿ ಮಿಸ್ಡ್ ಕಾಲ್ ಅಭಿಯಾನ ನಡೆಸಲಾಗ್ತಾ ಇದೆ. ಈ ಕುರಿತು ನಿವೃತ್ತ ಎಎಸ್ಐ ರಾಮಕೃಷ್ಣ ಮಾತನಾಡಿ, ಲಂಚ ಮತ್ತು ಭ್ರಷ್ಟಾಚಾರ ಮುಕ್ತ ಸಾಗರ ಕ್ಷೇತ್ರದ ಸರ್ಕಾರಿ ಆಡಳಿತ ವ್ಯವಸ್ಥೆಗಾಗಿ ಸಮಾಜದ ಎಲ್ಲಾ ವರ್ಗದ ನಾಗರಿಕರ ಸ್ವಾತಂತ್ರ್ಯ ರಕ್ಷಣೆ ಮತ್ತು ಅಭಿವೃದ್ಧಿ ಮುಂತಾದ ಹಲವಾರು ಅಭಿವೃದ್ಧಿಗಾಗಿ ಮಿಸ್ಡ್ ಕಾಲ್ ಅಭಿಯಾನ ನಡೆಸಲಾಗ್ತಾ ಇದೆ ಎಂದು ಹೇಳಿದರು. ನಮ್ಮ ಸಾಗರ ಮತ್ತು ಇತರ ಭಾಗದ ಎಲ್ಲ ಪ್ರಜ್ಞಾವಂತ ನಾಗರಿಕರು ಮತ್ತು ವಿದ್ಯಾರ್ಥಿಗಳೆಲ್ಲರಿಗೂ ಅಭಿನಂದನೆ ಹೇಳಿದ್ದಾರೆ. ಈ ದಿನ ನಾವು ನಮ್ಮ ಸಾಗರದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತಮ್ಮ ಹೋಗುವ ಮುಖಾಂತರ ನಮ್ಮ ಸಾರ್ವಜನಿಕರಲ್ಲಿ ಒಂದು ಮನವಿಯನ್ನು ಮಾಡಲಿಕ್ಕೆ ನಾವು ನಿಮ್ಮ ಮುಂದೆ ಬಂದಿರುವಂತಹವರು. ದೇಶಿ ಸೇವಾ ಫೌಂಡೇಶನ್ ಸಂಸ್ಥೆಯು ಒಂದು ಸ್ವಸ್ಥ ಸಮಾಜ ನಿರ್ಮಾಣದ ಜಾಗೃತಿಗಾಗಿ ಒಂದು ಹೊಸ ವಿಭಿನ್ನ ಚಿಂತನೆಗಳೊಂದಿಗೆ ಒಂದು ಹೊಸ ರೀತಿಯ ಆಡಳಿತ ವ್ಯವಸ್ಥೆ ಮತ್ತು ಬದಲಾವಣೆಗಾಗಿ ಒಂದು ಅಭಿಯಾನದ ಮುಖಾಂತರ ಸಾಮಾಜಿಕ ಜಾಗೃತಿಯನ್ನು ತರುವ ಒಂದು ಕಾರ್ಯಕ್ರಮದಲ್ಲಿ ನಾವು ಭಾಗಿಯಾಗಿದ್ದೇವೆ. ನಾವು ನಮ್ಮ ಸಾಗರ ಕ್ಷೇತ್ರದ ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇದ್ದೇವೆ, ಇಲ್ಲಿರುವಂತಹ ಪ್ರಜ್ಞಾವಂತ ನಾಗರಿಕರು ಮತ್ತು ನಮ್ಮ ಮುಂದಿನ ಮತದಾರ ಬಾಂಧವರಾಗಿ ಏನು ಇಲ್ಲಿನ ಸಾಗರ ವಿಚಾರದಲ್ಲಿ ತಲಕಿಗೆ ಸಂಬಂಧಪಟ್ಟಂತೆ ಇರುವಂತಹ ಹತ್ತು ಹಲವಾರು ರೀತಿಯ ಸಮಸ್ಯೆಗಳ ವಿಚಾರಗಳನ್ನು ಇಟ್ಟುಕೊಂಡು ಮುಂದೆ ಚುನಾವಣೆಯಲ್ಲಿ ಭಾಗವಹಿಸಲಿಕ್ಕೆ ಇರುವಂತಹ ಸ್ಪರ್ಧೆ ಮಾಡಲಿಕ್ಕಿರುವಂತಹ ರಾಜಕೀಯ ಪಕ್ಷಗಳ ಮುಖಂಡರುಗಳಿಗೆ ನಾವು ಸಾರ್ವಜನಿಕರ ಪರವಾಗಿ ಒಂದು ಅಭಿಯಾನದ ಮುಖಾಂತರ 18 ಅಂಶಗಳ ಒಂದು ಕಾರ್ಯಸೂಚಿಯನ್ನು ಇಟ್ಟುಕೊಂಡು ಈ ಚುನಾವಣೆಗೆ ಸ್ಪರ್ಧೆ ಮಾಡುವಂತಹ ನಾಯಕರುಗಳಿಗೆ ಅದು ಯಾವುದೇ ಪಕ್ಷದಲ್ಲಿರಬಹುದು ಈ ಒಂದು ಅಭಿಯಾನದಲ್ಲಿ ಇಲ್ಲಿರುವಂತಹ ಸಮಸ್ಯೆಗಳಿಗೆ ಅವರ ಸ್ಪಂದನೆ ಯಾವ ರೀತಿ ಇದೆ ಅನ್ನೋದನ್ನು ಬಯಸಲಿಕ್ಕೆ ಮತ್ತೆ ಅದಕ್ಕೆ ಅವರ ಉತ್ತರದಾಯಿತ್ವವಾಗಿರಬೇಕು ಅನ್ನೋದನ್ನು ನಿರೀಕ್ಷೆ ಇಟ್ಟುಕೊಂಡು ಸಾರ್ವಜನಿಕರ ಪರವಾಗಿ ಈಗೇನು ಅಭಿಯಾನವನ್ನು ನಾವು ಈಗಾಗಲೇ ಶುರು ಮಾಡಿದ್ದೇವೆ. ಈಗಾಗಲೇ ನೂರಾರು ದಾಟಿ ಸಾವಿರಾರು ಮಂದಿ ಅಭಿಯಾನದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಅದರ ಬಗ್ಗೆ ನಿರ್ಣಯ ಕೊಡುವಂತಹ ವಿಚಾರಕ್ಕೆ ನಾನು ತಮ್ಮ ಮುಂದೆ ಬಂದಿರುವಂತದ್ದು. ಇದು ಒಂದು ಮಿಸ್ ಕಾಲ್ ಅಭಿಯಾನ ಅಂತ ಹೇಳಿ ಸಾರ್ವಜನಿಕರು ನಮ್ಮಲ್ಲಿ ಕೊಟ್ಟಿರುವಂತಹ ಒಂದು ಫೋನ್ ನಂಬರ್ಗೆ ಅವರೊಂದು ಮಿಸ್ ಕಾಲ್ ಇಲ್ಲಿರುವಂತಹ 18 ಅಂಶಗಳನ್ನ ಓದಿಕೊಂಡು ಇದರಲ್ಲಿ ಇರುವಂತಹ ವಿಚಾರಗಳು ಸತ್ಯವಾಗಿ ಕಂಡು ಬಂದಲ್ಲಿ ಅವರು ಇದಕ್ಕೊಂದು ಮಿಸ್ ಕಾಲ್ ಕೊಡುವ ಮುಖಾಂತರ ಸಾರ್ವಜನಿಕರಿಗೆ ಒಂದು ಜಾಗೃತಿಯನ್ನು ತರಬೇಕು ಅನ್ನೋ ಒಂದು ಅಭಿಯಾನವನ್ನು ನಾವು ಹಾಕೊಂಡಿದ್ದೇವೆ. ಅದರಲ್ಲಿ ದೇಶಿ ಸೇವಾ ಫೌಂಡೇಶನ್ ಸಂಸ್ಥೆಯನ್ನ ನಾನು ಮರಿಯುಡಿ ಕಾರ್ಯಕ್ರಮ ಮಾಡಿದ್ದಲ್ಲ ಅವಾಗಿಂದ ನಾನು ಈ ಸಂಸ್ಥೆ ಬಗ್ಗೆ ತಿಳ್ಕೊಂತಾ ಇದ್ದೀನಿ. ಪ್ರತಿಯೊಂದು ಕೆಲಸದಲ್ಲೂ ವಾಲಂಟಿಯರ್ ಆಗಿ ವರ್ಕ್ ಮಾಡಿದ್ದೀನಿ. ಬಟ್ ಅವ್ರು ಮಾಡೋ ಸೇವೆ ಇದೆಯಲ್ಲ ತುಂಬ ಇಷ್ಟ ಆಗುತ್ತೆ, ಯಾಕಂದ್ರೆ ಅವರು ಎಷ್ಟು ಹೆಲ್ಪ್ ಮಾಡ್ತಾರೆ ಅಂದರೆ ನಮಗೂ ಆ ಥರ ಅವಕಾಶ ಸಿಕ್ಕಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನಿಸುತ್ತೆ. ಬಟ್ ವಾಲಂಟಿಯರ್ ಆಗಿ ನನಗೆ ಸಿಕ್ಕಿದ ಅವಕಾಶನ ನಾನು ಆತ ಬಿಟ್ಕೊಟ್ಟಿಲ್ಲ, ಇನ್ನೂ ನಡ್ಸ್ಕೊಂತ ಹೋಗ್ತಿದ್ದೀನಿ. ಮತ್ತು ಈಗೂ ಕೂಡ ಈ ಮಾಡ್ತಿರೋ ಸೇವೆಗೆ ನನ್ನ ಕಡೆಯಿಂದ ಸರಿ ಸಪೋರ್ಟ್ ಇದ್ದೇ ಇರುತ್ತೆ. ಮತ್ತು ಇಲ್ಲ ಮಾಡ್ತಿರೋ ಈ ಚುನಾವಣೆದು ಯಾವ ಥರ ಪ್ರಾಬ್ಲಮ್ಸ್ ಇದೆ ಮತ್ತು ಇದನ್ನೆಲ್ಲ ಸರಿಪಡಿಸ್ಕೋಬೋದು ಅಂತ ಒಂದು ಮಿಸ್ ಕಾಲ್ ಅಭಿಯಾನ ಮಾಡಿದಾರಲ್ಲ ಅದನ್ನು ಕೂಡ ಇಷ್ಟ ಆಗುತ್ತೆ. ಯಾಕಂದರೆ ಸರಿ ನಾನು ಮುಂಚೆನೆ ಹೋಗಿ ಏನು ಸಂಸ್ಥೆ ಅಂತ ಅಂದರೆ ಇದ್ರ ಬಗ್ಗೆ ಏನು ಅಂತ ಹೆಚ್ಚು ನೋಡಿದ್ದೆ ಅಷ್ಟೆ. ಮತ್ತು ಮನೆ ಅವ್ರ ಎಲ್ಲ ನೋಡ್ಕೊಬಂದು ಏನು ಸರ್ ಸೇವೆ ಮಾಡ್ತಿರಲ್ಲ ಅವ್ರ ಜೊತೆ ಸಪೋರ್ಟ್ ಆಗಿ ದೇಶಿ ಸೇವಾ ಫೌಂಡೇಶನ್ ಸಂಸ್ಥೆಯನ್ನ ನಾನು ಮರಿಯುಡಿ ಕಾರ್ಯಕ್ರಮ ಮಾಡಿದ್ದೆ.